ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ ನೀವೇನಾದರೂ ನವೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಅಂತ ಅಂದರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು ಯಾರೂ ಇಲ್ಲ ಹಾಗಾದರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರ ಬಗ್ಗೆ ತಿಳ್ಕೊಳ್ಳೋಣ ಅವರ ಸ್ವಭಾವಗಳೇನು ಅವರ ಲವ್ ಲೈಫ್ ಹೇಗಿರುತ್ತೆ ಅವರ ಕೆರಿಯರ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರು ಬಹಳಷ್ಟು ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಅವರ ಸ್ವಭಾವವು ಸಹ ಬಹಳಷ್ಟು ಬಹಳಷ್ಟು ವಿವಿಧತೆಯಿಂದ ಕೂಡಿದೆ ಅವರು ನೋಡಲು ಬಹಳಷ್ಟು ಶಾಂತತೆಯಿಂದ ಕೂಡಿರ್ತಾರೆ ಆದರೆ ಅವರ ಕೋಪ ಯಾರೂ ಸಹ ನೋಡಿರೋದಿಲ್ಲ ಅವರಿಗೆ ಕೋಪ ಬಂತು ಅಂದರೆ ಯಾರನ್ನೂ ಸಹ ಲೆಕ್ಕಿಸೋದಿಲ್ಲ ಅಷ್ಟು ಕೆಟ್ಟದಾಗಿ ಕೋಪವನ್ನ ಮಾಡ್ಕೊಂತಾರೆ ಆ ಕೋಪ ಶಾಂತಿ ಪಡಿಬೇಕು ಅಂತ ಅಂದ್ರೆ ಅವರು ಪ್ರೀತಿ ಪಾತ್ರರಾದವರು ಹೇಳಿದ್ರೆ ಮಾತ್ರ ಅವ್ರ ಕೋಪ ತಣ್ಣಗಾಗುತ್ತೆ ಹಾಗೆ ಇವರು ಬಹಳಷ್ಟು ದಯಾಳುಗಳು ಮತ್ತೆ ಪರೋಪಕಾರಿ ಗುಣವನ್ನ ಹೊಂದಿರ್ತಾರೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಮೊದಲು ಅವ್ರ ಕಷ್ಟವನ್ನ ನಿವಾರಣೆ ಹೀಗೆ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ಬಹಳಷ್ಟು ಸ್ವಾಭಿಮಾನ ಇವರಲ್ಲಿ ಇರುತ್ತೆ ಹಾಗೆ ಕೆಲಸದಲ್ಲಿ ಎಲ್ಲ ಕಡೆಯಲ್ಲೂ ಬಹಳಷ್ಟು ನೆಚ್ಚಿನ ಸ್ನೇಹಿತರಾಗಿರ್ತಾರೆ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾರೆ ಕಠೋರವಾಗಿ ಮಾತಾಡೋದೇ ಇಲ್ಲ ಎಲ್ಲರಲ್ಲೂ ಬಹಳಷ್ಟು ಪ್ರೀತಿಯಿಂದ ಮಾತಾಡಿ ಎಲ್ಲರ ಸ್ನೇಹವನ್ನು ಗಳಿಸ್ಕೊಳ್ತಾರೆ ಎಲ್ಲರನ್ನೂ ಸಹ ಸಂತೋಷದಿಂದ ಖುಷಿಯಿಂದ ಇಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ ಬೇರೆಯವರ ಖುಷಿಗಾಗಿ ಇವರು ಎಷ್ಟೇ ಕಷ್ಟ ಬಂದರೂ ಸಹ ಮಾಡಲು ಸಿದ್ಧವಾಗಿರ್ತಾರೆ ಇವರನ್ನ ನಾವು ಬಹಳಷ್ಟು ಬೇಗ ನಂಬಬಹುದು ಈ ಹೆಸರು ಈ ತಿಂಗಳಲ್ಲಿ ಹುಟ್ಟಿದವರು ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾರೆ ಹಾಗೂ ಎಲ್ಲರಿಗೂ ಅಚ್ಚುಮೆಚ್ಚಿನ ಸ್ನೇಹಿತರಾಗ್ತಾರೆ ಕೇವಲ ಇವರು ಮಾತ್ರವೇ ಅಲ್ಲ ಇವರ ಸ್ನೇಹಿತರು ಕೂಡ ಇವರು ಅಂತ ಅಂದರೆ ಬಹಳಷ್ಟು ಪ್ರೀತಿ ಮಾಡ್ತಾರೆ ಹಾಗೆ ಇವರಿಗೋಸ್ಕರ ಎಂತಹ ಕೆಲಸವನ್ನು ಮಾಡಲು ಸಹ ಅವರ ಸ್ನೇಹಿತರು ಸಿದ್ಧರಿರ್ತಾರೆ ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬಂದರೆ ಇವರು ಬಹಳಷ್ಟು ಶ್ರಮಜೀವಿ ಅಂತಾನೆ ಹೇಳ್ಬೋದು ಎಲ್ಲ ಕೆಲಸಗಳನ್ನು ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ ಕೆಲಸದಲ್ಲಿ ಗೆಲುವನ್ನ ಪಡೆದೇ ಪಡ್ತೀನಿ ಅಂತ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ಹಾಗೆ ಇವರು ಅತ್ಯಂತವಾಗಿ ನಾನು ಪೊಲೀಸ್ ಆಗಬೇಕು ಮತ್ತು ಲೇಖಕ ಆಗಬೇಕು ಯಾವುದಾದ್ರೂ ಗುಪ್ತಚರ ಇಲಾಖೆಗೆ ಸೇರಬೇಕು ಅಂತ ಆಸೆ ಹೊಂದಿದೆ ಇವರ ಆಸೆಗಳು ಎಲ್ಲವೂ ಸಹ ಫಲವನ್ನು ಪಡೆಯುತ್ತೆ ಇವರು ಅಂದುಕೊಂಡಂಥ ರೀತಿಯಲ್ಲಿ ಇವರು ಇಷ್ಟಪಟ್ಟ ಕೆಲಸಕ್ಕೆ ಹೋಗ್ತಾರೆ ಇನ್ನು ಪ್ರೇಮ ವಿಚಾರಕ್ಕೆ ಬಂತು ಅಂತ ಅಂದರೆ ಇವರು ಸ್ವಲ್ಪ ಶಾಂತತೆಯಿಂದ ಇರೋದರಿಂದ ಬಹಳಷ್ಟು ನಿಧಾನವಾಗಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಹಾಗೂ ಇವರಿಗೆ ಪ್ರೀತಿಗೆ ಮತ್ತು ಸ್ನೇಹದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಗೊಂದಲದಿಂದ ಇವರು ಪ್ರೀತಿಯನ್ನು ವ್ಯಕ್ತಪಡಿಸಲು ಬಹಳಷ್ಟು ನಿಧಾನವನ್ನು ಮಾಡ್ತಾರೆ ನಿಧಾನವಾಗಿ ವ್ಯಕ್ತಪಡಿಸಿದ್ರು ಸಹ ಅವರ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಹಾಗೆ ಅವರ ಸಂಗಾತಿ ಆಗುವವರು ಬಹಳಷ್ಟು ಇವರಿಗೆ ಸಹಾಯವನ್ನ ಮಾಡಿ ಇವರನ್ನ ಅರ್ಥ ಮಾಡಿಕೊಂಡು ಜೀವನ ಪೂರ್ತಿ ಸಂತೋಷದಿಂದ ಇರ್ತಾರೆ ಇವರಂತ ವ್ಯಕ್ತಿಗಳನ್ನ ಪಡೆಯೋದಕ್ಕೆ ಅವರ ಸಂಗಾತಿಗಳು ಬಹಳಷ್ಟು ಅದೃಷ್ಟವನ್ನೇ ಮಾಡಿರ್ಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ